ಬೇಕು ಸರ್ ನಿಮಿಷ ಹಿಂದೆ سی بی آئی کے پاس جو سپ کی جانب سے تحقیقات بھارتیہ جنتا پارٹی کی حکومت ٹرانسفر کری ہے, لیکن اس کے باوجود بھی جو پولیٹیشنس, جو علماء اور جو سرکاری عہدیدار اس میں ملوث ہیں ان کو ابھی تک گرفتار نہیں کیا گیا. منظور احمد خان, روشن بیگ اور پولیس کے وہ آفیشیلس جنہوں نے منصور کو آئی ایم اے کے کنگ پن کو سپورٹ کیا تھا, اس کو آج تک گرفتار نہیں کیا گیا. وی ڈیمانڈ آل پولیس آفیسرز ہو واز انوالوڈ ود دا آئی ایم اے اینڈ پولیٹیشنز اینڈ مسلم کلیرکس آل شوڈ بی بیہائنڈ بارز. ادر تھنگ از ان انویسٹرز کو مقدمہ آپ کبھی تک بھی لے کے جائیں, چاہے 4 سال ہو 5 سال ہو, لیکن انویسٹرز کو پیسہ دینے کا سلسلہ شروع کرنا چاہیے, کیونکہ حکومت کی پشت و پناہی میں, ان ایجنسیوں کے پشت و پناہی میں یہ اسکیم چلا. اسی لیے حکومت رسپانسبلٹی ایکسیپٹ کرتے ہوئے ایکس گریشیا کا اعلان کر کے اس معصوم انویسٹرز کو, شہباز احمد خان, تھینک یو. ಆ್ಯಕ್ಚುಲಿ ಐ ಎಮ್ ಎನಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ನನಗೆ ತಂದೆ ತಾಯಿ ಇಲ್ಲ, ನಾನು ಇರೋದು ಹಣ ಇವರು ಅಲ್ಲ ಅಂತ ಇದೆಲ್ಲ ಅಲ್ಲ ಹೇಳಿ ನಮಗೆ ಎಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ನಮಗೆ ನ್ಯಾಯ ಬೇಕು. ಈಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಹಲಾಲ್ ಕಮಿ ಅಂತ ನಮಗೆ ಲೂಟಿ ಮಾಡಿಬಿಟ್ಟಿದ್ದಾರೆ. ಸಿ ಬಿ ಐನಲ್ಲಿ ಕೇಸ್ ಹೋಗಿದೆಯಲ್ಲ, ನಾನು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಕಷ್ಟಪಟ್ಟಿದ್ದ ಹಣ ಆದ್ರಿ ವಾಪಸ್ ನಮಗೆ ಬರಬೇಕು. ಪ್ರೆಷರೈಸ್ ಗೌರ್ಮೆಂಟ್ಗೆ ಹಾಕಬೇಕು. ಸಿ ಬಿ ಐ ಕೂಡ ಫಾಸ್ಟ್ ಟ್ರ್ಯಾಕ್ನಲ್ಲಿ ಕೆಲಸ ಮಾಡಿ ನಮ್ಮ ಕಷ್ಟಪಟ್ಟಿದ್ದ ಹಣ ಎಲ್ಲರಿಗೆ ವಿದಿನ್ ಆ್ಯಂಪಲ್ ಆಫ್ ಎರಡು ತಿಂಗಳಾಗಲಿ 3 ತಿಂಗಳಾಗಲಿ ನಮಗೆ ಇದು ಬೇಕು, ದುಡ್ಡು ವಾಪಸ್ ಬೇಕು, ಮತ್ತು ಅಶೂರೆನ್ಸ್ ಬೇಕು. ನಾವು ಈಗೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ಈಗೆಲ್ಲ ನಮಗೆ ರಿಸಲ್ಟ್ಸ್ ತೋರಿಸ್ಬೇಕು. ವೀಕ್ಲಿ ಒನ್ಸು, ವೀಕ್ಲಿ ಟ್ವೈಸು, ಆರ್ ಕೈ ಹೌದೇ ಮತ್ಲಬ್ ಹೇಗೆ ಅವ್ರಿಗೆ ಆಗುತ್ತೆ. ಲೆಟ್ ದೆಮ್ ಗಿವ್ ದ ಫೀಡ್ಬ್ಯಾಕ್. ತಮ್ಮ ಹೆಸರು? ತಮ್ಮ ಹೆಸರು? ನಮ್ಮ ಹೆಸರು ಐಶಾ ರಹಮಾನ್ ಅಂತ. ಮೇಡಮ್ ದೋಲೆ ಇದು ಗೋಲ್ಡ್ ಲೋನ್ ಮತ್ತೆ ಇದಾರೆ ಇನ್ವೆಸ್ಟರ್ಸ್ ಇದಾರೆ 1,80-70,000 ಕಂಪ್ಲೇಂಟ್ಸ್ ಆಗಿದೆ ಅಂತ, 70-90,000 ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಗೋಲ್ಡ್ ಲೋನು, ಗೋಲ್ಡ್ ಲೋನು ಯಾರು ಇವರು ಕೊಟ್ಟಿದ್ದಾರೋ, ಪ್ಲೆಜ್ಗೆ ಇಕ್ಕಿದ್ದಾರೋ ಗೋಲ್ಡು, ಅದ್ರದ್ದು ಏನು ನ್ಯೂಸ್ ಬಂದಿಲ್ಲ. ಅದು ನಮಗೆ ಬೇಕು. ಅವ್ರ ಪಾಪ ನೋಡಿ ಎಷ್ಟೊಂದು ಜನ ಅವ್ರ ಪಾಪ ಅಚ್ಚೆ, ಅದ್ರದ್ದು ನಮಗೆ ಬೇಕು. ಮತ್ತು ಎಲ್ಲರ ಜನ ಮದುವೆಗೂ ಹಾಕಿದ್ದಾರೆ ಕಾಸು, ಅದು ಬೇಕು. ಮತ್ತು ಐ ಎಮ್ ಎ ಇನ್ವೆಸ್ಟರ್ಸ್ಗೆ ನ್ಯಾಯ ಬೇಕು. ನನಗೆ ಅಷ್ಟು ಕನ್ನಡ ಬರಲ್ಲ, ನ್ಯಾಯ ಬೇಕು. ಈ ಪ್ರೊಟೆಸ್ಟು ನಾವು ನಮಗೆ ಕಾಸು ಸಿಗೋವರೆಗೂ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀವಿ. ಈ ಥರ ಹೆಂಗೆ ಸಕ್ಸಸ್ ಆಗಿದೆಯೋ ನೆಕ್ಸ್ಟು ಸಕ್ಸಸ್ ಆಗತ್ತೆ, ಅದು ನಂಬಿಕೆ ನಮಗಿದೆ. ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್, ನಾ ಹೋಪ್ ಲೂಸ್ ಮಾಡೋಕ್ಕಾಗ, ನಾವು ನಂಬಿಕೆ ಬಿಡಲ್ಲ. ಐತಿಹಾಸಿಕ ಇಂಗ್ಲಿಷ್ ಮೇ ಜರ ಬೋಲ, ಹಿಂದಿ ಮೇ ಬೋಲ, ಥೋಡಾ ಇರಮ್ಮ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಶರೀಫ್ ಅಂದ್ಬಿಟ್ಟು, ನನಗೆ ಪ್ರೀತಿಯಿಂದ ಎಲ್ಲರೂ ಅಮೀನ್ ಭಾಯ್ ಅಂದ್ಬಿಟ್ಟು ಕರೀತಾರೆ. ನಾನು ಒಂದು ಐ ಎಮ್ ಎ ಇನ್ವೆಸ್ಟರು, ನಮ್ಮ ತಂದೆ ತಾಯಿಯವರು ಇನ್ವೆಸ್ಟರ್ಸು, ಆ್ಯಂಡ್ ವಿ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಮನಿ, ತುಂಬ ಕಾಸ್ಟ್ ನಮಗೆ ಲಾಸ್ ಆಗಿದೆ. ನಮಗೆ ಬರೀ ಒಂದೇ ಒಂದು ಭಯ, ಇದು ಪ್ರೊಟೆಸ್ಟ್ ಮಾಡ್ತಾ ಇರೋದು ನಮ್ಮ ಕಾರಣ ಏನಂದರೆ, ಇತಿಹಾಸದಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ನಾವು ನೋಡಿದರೆ
ಎಷ್ಟೋ ಪೊಂಜಿ ಕಂಪನೀಸ್ ಈ ತರ ಬಂದಿದೆ ಹೋಗಿದೆ, ಯಾವಾಗಲೂ ಈ ತರ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇರುತ್ತೆ, ಬಟ್ ಏನು ರಿಸಲ್ಟ್ ಆಗಲ್ಲ, ಯಾರಿಗೂ ಕಾಸು ಸಿಗಲ್ಲ. 99% ಆಫ್ ದಿ ಪೊಂಜಿ ಸ್ಕೀಮ್ಸ್ ಯಾರಿಗೂ ಒಂದು ರೂಪಾಯಿನೂ ಸಿಕ್ಕಿಲ್ಲ. ಇದು ನಮ್ಮ ಈ ಇನ್ವೆಸ್ಟರ್ಸ್ ಇರೋದ್ರಲ್ಲಿ ತುಂಬ ಜಾಸ್ತಿ ಜನ ಇರೋದು ಮುಸ್ಲಿಂ ಕಮ್ಯುನಿಟಿ ಆದವರು, ಅವರು ಸೋಷಿಯೋ ಎಕನಾಮಿಕಲಿ ಸ್ವಲ್ಪ ಬ್ಯಾಕ್ವರ್ಡ್, ಅವ್ರಿಗೂ ಗೊತ್ತಿಲ್ಲ. ಇದು 20% ನಮ್ಮ ನಾನ್ ಮುಸ್ಲಿಮ್ ಬ್ರದರ್ ಇದ್ದಾರೆ, ಅವ್ರಿಗೂ ಪಾಪ ಗೊತ್ತಿಲ್ಲ ಇದು ಪೊಂಜಿ ಸ್ಕೀಮ್ಸ್ನಲ್ಲಿ ಕಾಸು ಸಿಗಲ್ಲ ಅಂದ್ಬಿಟ್ಟು. ಇಲ್ಲಿ ಬೈ ದಿ ಗ್ರೇಸ್ ಆಫ್ ಗಾಡ್ ನಮಗೆ ಸ್ವಲ್ಪ ಪ್ರಾಪರ್ಟೀಸ್ ಏನೋ ಇದೆ, ಅವರು ಇದು ಮಾಡಿರೋದು ಮನ್ಸೂರ್ ಖಾನ್ ಅವರು. ಸೊ ಅದು ಏನು ಆಪ್ಷನ್ ಮಾಡಿಬಿಟ್ಟು ನಮಗೆ ಕಾಸು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮಗೆ ಕಾಸು ಬೇಕಾಗಿದೆ. ಇದು ಡೈಲಿ ಐ ವಾಶು ಇಲ್ಲಿ ಈ ಮಾಡ್ತಾ ಇದ್ದೀನಿ ಅದು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಮಗೆ ಇದೆಲ್ಲ ಶಾರದಾ ಸ್ಕ್ಯಾಮ್ನಲ್ಲೂ ನಡೀತಾ ಇತ್ತು. ಬೇರೆ ಆಗ್ರಿಗೋಲ್ಡು, ಕ್ವೆಸ್ಟ್ ನೆಟ್ಟು, ಸ್ಪೀಕೇಶಿಯಾ, ಅದೆಲ್ಲ ಎವ್ರಿಬಡಿ ಇಸ್ ಹ್ಯಾಂಡ್ ಇನ್ ಗ್ಲವ್, ಲಾಟ್ ಆಫ್ ಪೀಪಲ್ ಆರ್ ಹ್ಯಾಂಡ್ ಇನ್ ಗ್ಲವ್. ಅದರಿಂದ ನಮಗೆ ಭಯ ಮತ್ತು ಹೆದರಿಕೆ ಇದೆ, ಇದು ಈ ಕಾಸು ನಮಗೆ ಸಿಗಲ್ಲ ಅಂದ್ಬಿಟ್ಟು ಅದರಿಂದ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಸೊ ದಟ್ ಎಲ್ಲರ ಮೇಲೆ ಪ್ರೊಟೆಸ್ಟ್ ಇದು ಪ್ರೆಷರ್ ಇರಲಿ, ನಾವು ಇನ್ನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಇನ್ನೊಂದು ನಮ್ಮ ಆಕ್ಷನ್ ಪ್ಲಾನ್ ಏನಿದೆ ಅಂದರೆ, ನಮ್ಮ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವರು ಇದ್ದಾರೆ ಮಿಸ್ಟರ್ ಧನಂಜಯ್ ಅವರು, ಅವರು 40 ಲಾಯರ್ಸ್ ತೊಗೊಂಡು ಬನ್ನಿ, ನಾನು ನಿಮಗೆ ಫ್ರೀಯಾಗಿ ನಾನು ಹೋರಾಟ ಮಾಡ್ತೀನಿ, ಲೀಗಲಾಗಿ ನಾನು ಫೈಟ್ ಮಾಡ್ತೀನಿ ಅಂದ್ಬಿಟ್ಟು ಅವರು ಪ್ರಾಮಿಸ್ ಮಾಡಿದ್ದಾರೆ. ಸೊ ವಿ ಆರ್ ಪರ್ಸ್ನಲಿ ವರ್ಕಿಂಗ್ ವಿತ್ ಹಿಮ್, ಈಸ್ ಎ ವೆರಿ ಫೈನ್ ಜೆಂಟಲ್ಮ್ಯಾನ್, ಅವರು ನಮಗೆ ಪ್ರೋ ಬೋನೋ ಮಾಡ್ತೀನಿ.